ಕೆ ಶಿವಕುಮಾರ್ ಗೆ ಬಿಗ್ ಡೇ ಪ್ಲಸ್ ಆಗಬಹುದು ಮೈನಸ್ ಆಗಬಹುದು ಪಾಸಿಟಿವ್ ಇರಬಹುದು ಇಲ್ಲ ನೆಗೆಟಿವ್ ಇರಬಹುದು ಏನಾಗುತ್ತೆ ಅಂತ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ವಿರುದ್ಧದ ಅರ್ಜಿಯ ವಿಚಾರಣೆ ನಡೆಯತಾ ಇದೆ ಕೋರ್ಟ್ ಅಲ್ಲಿ ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ ಆದೇಶ ಕೂಡ ಬರಲಿದೆ ಈಗ ಸದ್ಯಕ್ಕೆ 10 ನಿಮಿಷಗಳ ಕಾಲ ಮುಂದೂಡಿಕೆಯನ್ನು ಮಾಡಿದ್ದಾರೆ ಸೋ ಕೆಲಕಾಲ ಅರ್ಜಿಯ ವಿಚಾರಣೆಯನ್ನು ಹೈಕೋರ್ಟ್ ಮುಂದೂಡಿಕೆಯನ್ನು ಮಾಡಿದೆ ಡಿ ಕೆ ಶಿವಕುಮಾರ್ ವಿರುದ್ಧದ ಅರ್ಜಿಯ ವಿಚಾರಣೆ ಇನ್ನೊಂದು ಕಡೆಗೆ ಯತ್ನಾಳ್ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅದು ಸರ್ಕಾರ ತೆಗೆದುಕೊಂಡಂತ ನಿರ್ಧಾರದ ಮೇಲೆ ಸಿಬಿಐ ತನಿಖೆಗೆ ಕೊಟ್ಟಂತ ಅನುಮತಿಯನ್ನು ವಾಪಸ್ ಪಡೆದಿರುವಂತದರ ಮೇಲೆ ಅವರು ಅರ್ಜಿಯನ್ನು ಹೈಕೋರ್ಟ್ ಗೆ ಸಲ್ಲಿಸಿದ್ದಾರೆ ಇದು ಸರಿಯಲ್ಲ ಅನ್ನುವಂತದನ್ನ ಸಿಬಿಐ ತನಿಖೆ ಪೂರ್ವಾನುಮತಿ ವಾಪಸ್ ಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿ ಯತ್ನಾಳ್ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಿದರು ಅದಕ್ಕೆ ತಕ್ಕಂತೆ ಈಗ ಅವರ ಪರ ವಕೀಲರು ವಾದವನ್ನು ಕೂಡ ಹೈಕೋರ್ಟ್ ಅಲ್ಲಿ ಮಂಡಿಸಿದ್ದಾರೆ ಸ್ವಲ್ಪ ಸಮಯ ಈಗ ಕೋರ್ಟ್ ಕಲಾಪವನ್ನು ಮುಂದೂಡಿಕೆಯನ್ನು ಮಾಡಿದ್ದಾರೆ ಸಿಬಿಐನ ವಾದ ಏನು ತನಿಖೆಯ ಪೂರ್ವಾನುಮತಿಯನ್ನು ವಾಪಸ್ ಪಡೆದಿರುವ ವಿಚಾರಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಾನೂನಿನಲ್ಲಿ ಇದಕ್ಕೆ ಅವಕಾಶ ಇಲ್ಲ ಈಗಾಗಲೇ ತನಿಖೆ ಪೂರ್ಣವಾಗುವಂತ ಹಂತದಲ್ಲಿದೆ ಅಂದರೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸುವಂತ ಹಂತದಲ್ಲಿದೆ ಈ ಹಂತದಲ್ಲಿ ಕೇಸ್ ವಾಪಸ್ ಬಗ್ಗೆ ಸಾಕಷ್ಟು ಪ್ರಶ್ನೆ ಎದ್ದಿದೆ ಅನುಮಾನಗಳು ಎದ್ದಿದೆ ಕ್ಯಾಬಿನೆಟ್ ನಿರ್ಧಾರವನ್ನು ನಾವು ಪ್ರಶ್ನಿಸ್ತಾ ಇದ್ದೇವೆ ಅಂತ ಸಿಬಿಐ ವಾದವನ್ನು ಮಂಡಿಸಿದೆ ಸರ್ಕಾರದ ಈ ಆದೇಶ ನಮ್ಮ ಮೇಲೆ ಪರಿಣಾಮವನ್ನು ಬೀರಲ್ಲ ಸೋ ಅವರ ಪಾಡಿಗೆ ಅವರು ವಾಪಸ್ ಪಡೆಯಲಿ ಆದರೆ ನಮ್ಮ ತನಿಖೆ ಮುಂದುವರಿಯುತ್ತೆ ಅನ್ನೋದಾ ಏನು ಇದರ ಅರ್ಥ ನಮ್ಮ ತನಿಖೆಯ ಮೇಲೆ ಪರಿಣಾಮ ಬೀರಲ್ಲ ಅಂತ ಸಿಬಿಐ ಹೇಳ್ತಾ ಇದೆ ಕೇಸ್ ಒಂದು ಕಡೆ ಕೊಟ್ಟ ನಂತರ ಅದನ್ನು ವಾಪಸ್ ಪಡೆಯಕ್ಕಾಗಲ್ಲ ಅನ್ನುವಂಥ ವಾದ ಸಿಬಿಐನವರದ್ದು ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಇದರ ಪರಿಣಾಮಗಳು ಯಾವುದು ಕೂಡ ನಮ್ಮ ಮೇಲೆ ಆಗೋದಿಲ್ಲ ನಮ್ಮ ತನಿಖೆಯನ್ನು ನಾವು ಮುಂದುವರಿಸ್ತೀವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಹೈಕೋರ್ಟ್ ಈ ವಿಚಾರದಲ್ಲಿ ಏನು ನಿರ್ಣಯವನ್ನು ಕೈಗೊಳ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ ಯಾವ ಆದೇಶ ಆಚೆ ಬರುತ್ತೆ ಅಂತ ಹೇಳಿ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಪಾಸಿಟಿವ್ ಆಗಿರುತ್ತಾ ಇಲ್ಲ ನೆಗೆಟಿವ್ ಆಗಿರುತ್ತಾ ಸರ್ಕಾರ ಒಂದು ರೀತಿಯಾಗಿ ಕಾನೂನನ್ನೇ ಒಂದು ರೀತಿಯಾಗಿ ಪ್ರಶ್ನೆ ಚಾಲೆಂಜ್ ಮಾಡಿದಂಗೆ ಇದ್ದಿದ್ದು ನಾವು ತನಿಖೆಗೂ ಕೊಡಬಹುದು ಅದನ್ನು ವಾಪಸ್ಸೂ ಪಡೆಯಬಹುದು ತನಿಖೆ ಅರ್ಧ ಆಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವಂಥ ಸಂದರ್ಭದಲ್ಲೂ ನಾವು ವಾಪಸ್ ಪಡ್ಕೊಳ್ಬಹುದು ನಾವೇನು ಬೇಕಾದರೂ ಮಾಡಬಹುದು ಅನ್ನೋ ರೀತಿಯಲ್ಲಿ ಒಂದು ಚಾಲೆಂಜ್ ಮಾಡಿದಂಗೆ ಇತ್ತು ಈ ಚಾಲೆಂಜನ್ನು ಈಗ ಹೈಕೋರ್ಟ್ ಹೇಗೆ ನೋಡುತ್ತೆ ವಕೀಲರು ವಾದವನ್ನಂತೂ ಮಂಡಿಸಿದ್ದಾರೆ ಸಿಬಿಐ ಪರ ವಕೀಲರು ವಾದ ಮಂಡಿಸಿದ್ದಾರೆ ಯತ್ನಾಳ್ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅವ್ರ ಪರ ವಕೀಲರು ಕೂಡ ವಾದ ಮಂಡಿಸಿದ್ದಾರೆ ಡಿ ಕೆ ಶಿವಕುಮಾರ್ ಪರ ವಾದವನ್ನು ಮಂಡಿಸಿದ್ದಾರೆ ವಕೀಲರು ಸೊ ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ರಿಲೀಫಾ ಇಲ್ಲ ಶಾಕ ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ ಮಧ್ಯಂತರ ಆದೇಶ ಹೊರಬರುತ್ತೆ ಸಿಬಿಐ ತನಿಖೆ ಪೂರ್ವಾನುಮತಿ ವಾಪಸ್ ಮಾನ್ಯ ಮಾಡುತ್ತಾ ಹೈಕೋರ್ಟ್ ಸರ್ಕಾರದ ನಿರ್ಧಾರವನ್ನು ಎತ್ತಿ ಹಿಡಿಯುತ್ತಾ ಹೈಕೋರ್ಟ್ ಕೇಸ್ ವಾಪಸ್ಗೆ ಆಕ್ಷೇಪಿಸಿರುವ ಸಿಬಿಐ ವಾದವನ್ನು ಮಾನ್ಯ ಮಾಡುತ್ತಾ ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ಏನೇ ಆದರೂ ಕೂಡ ಅಗೇನ್ ಇಟ್ ವಿಲ್ ಗೋ ಟು ದಿ ಸುಪ್ರೀಂ ಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲೇ ಇದು ವಾದ ಪ್ರತಿವಾದಕ್ಕೆ ಹೋಗುತ್ತೆ ಅಲ್ಲೇ ಫೈನಲ್ ಆಗಿ ಇತ್ಯರ್ಥ ಆಗೋದೀಗ ಅದು ಸಿಬಿಐ ಪರವಾಗಿ ಬಂದರೂ ಸಹ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಬಂದರೂ ಸಹ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಬಂದರೆ ಸಿಬಿಐ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡುತ್ತೆ ಸಿಬಿಐ ಪರವಾಗಿ ಬಂದರೆ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನು ಮಾಡ್ತಾರೆ ಅಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ ಸೊ ಹಾಗಾಗಿ ಇವತ್ತು ಏನಾಗುತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರ ಸರಿ ಅಂತ ಹೇಳುತ್ತೋ ಇಲ್ಲ ಸಿಬಿಐ ವಾದವನ್ನು ಮಾಡ್ತಾ ಇರೋದು ಆಕ್ಷೇಪ ಏನಿದೆ ಆ ಆಕ್ಷೇಪವನ್ನು ಸರಿ ಅಂತ ಹೇಳುತ್ತೋ ಇವೆರಡೂ ಕೂಡ ಇವತ್ತು ಇತ್ಯರ್ಥ ಆಗುತ್ತೆ ಸದ್ಯಕ್ಕೆ ಕೆಲ ಹೊತ್ತು ವಿಚಾರಣೆಯನ್ನು ಮುಂದೂಡಿಕೆಯನ್ನು ಮಾಡಿದ್ದಾರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ವಿಚಾರಣೆ ಮತ್ತೆ ಆರಂಭವಾಗುತ್ತೆ ಆದೇಶ ಕೂಡ ಇವತ್ತೇ ಬರುತ್ತೆ ಅದು ಡಿ ಕೆ ಶಿವಕುಮಾರ್ ಅವ್ರಿಗೆ ರಿಲೀಫ್ ಇರುತ್ತಾ ಇಲ್ಲ ಸಂಕಟ ಇರುತ್ತಾ ಗೊತ್ತಿಲ್ಲ ಪಾಸಿಟಿವ್ ಆಗ್ಬೋದು ನೆಗೆಟಿವ್ ಆಗ್ಬೋದು ಬಟ್ ಪ್ರಶ್ನೆ ಮಾಡೋಕ್ಕೆ ಅವಕಾಶ ಇದೆ ಸುಪ್ರೀಂ ಕೋರ್ಟ್ನಲ್ಲಿ ಕಾರಣ ಇದು ಹೈಕೋರ್ಟ್ ಆಗಿರೋದ್ರಿಂದ ಅಗೇನ್ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು ಇಲ್ಲ ಹೈಕೋರ್ಟಲ್ಲೇ ಪುನರ್ ಪರಿಶೀಲನೆಯನ್ನು ಮಾಡಿ ನಮ್ಮ ಅರ್ಜಿಯನ್ನು ಅನ್ನುವಂಥದ್ದನ್ನು ಮತ್ತೊಮ್ಮೆ ಕೇಳ್ಕೊಳ್ಬೋದು ಇವೆಲ್ಲವೂ ಕೂಡ ಸಾಧ್ಯತೆ ಇದೆ ಸದ್ಯಕ್ಕಂತೂ ಇವತ್ತು ಸಿಬಿಐನ ತನಿಖೆಯ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಭವಿಷ್ಯ ನಿರ್ಧಾರವಾಗುತ್ತೆ ತನಿಖೆಯ ವಿಚಾರದಲ್ಲಿ ಈಗೇನಾದರೂ ಅವಕಾಶವನ್ನು ಮಾಡಿಕೊಟ್ರೆ ಚಾರ್ಜ್ ಶೀಟನ್ನು ಸಲ್ಲಿಕೆಯನ್ನು ಮಾಡಬೇಕಾಗಿತ್ತು ಸೊ ಆ ಚಾರ್ಜ್ ಶೀಟನ್ನು ಸಲ್ಲಿಕೆಯನ್ನು ಮಾಡಿಲ್ಲ ಎರಡು ವಾರಗಳವರೆಗೆ ನಿನ್ನೆನೇ ಆಗಬೇಕಾಗಿದ್ದು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋಕ್ಕೆ ಸೊ ಕೇಸ್ ವಾಪಸ್ಗೆ ಆಕ್ಷೇಪಿಸಿದ್ದಾರೆ ಸಿಬಿಐ ವಾದವನ್ನು ಇವತ್ತು ಹೈಕೋರ್ಟ್ ಮಾನ್ಯ ಮಾಡುತ್ತಾ ಇಲ್ವಾ ಅನ್ನೋದನ್ನು ನೋಡಬೇಕಾಗಿದೆ
तो ಕೆಲವೇ ಕ್ಷಣಗಳಲ್ಲಿ ಡಿಕೆ ಶಿವಕುಮಾರ್ ಅವರ ಕೇಸ್ ಭವಿಷ್ಯ ನಿರ್ಧಾರವಾಗುತ್ತೆ ಸಿಬಿಐ ತನಿಖೆ ವಿಚಾರದಲ್ಲಿ ಸೋ ಸಿಬಿಐ ಈಗಾಗಲೇ ತನಿಖೆಯನ್ನು ಪೂರ್ಣಗೊಳಿಸಿದೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡುವಂತ ಹಂತದಲ್ಲಿದೆ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಡಿಕೆ ಶಿವಕುಮಾರ್ ಅವರ ರಕ್ಷಣೆಗೆ ಮುಂದಾಗಿ ಇದು ಕೊಟ್ಟಿದ್ದೆ ತಪ್ಪು ಅಂತ ಹೇಳಿ ಕೇಸ್ ಅನ್ನು ವಾಪಸ್ ಪಡೆಕೊಂಡಿದೆ ಸೋ ಇದು ಹಲವು ರೀತಿಯಾದಂತ ಚರ್ಚೆಗಳಿಗೆ ಎಡೆ ಮಾಡಿಕೊಡ್ತು ಈ ರೀತಿಯಾದಂತ ಬಂಡತನ ಕೇ ಸರ್ಕಾರ ಇಳಿಯುತ್ತಾ ಅನ್ನುವಂತ ಆರೋಪಗಳನ್ನೆಲ್ಲ ಕಾಂಗ್ರೆಸ್ ಸರ್ಕಾರ ಎದುರಿಸಬೇಕಾಯಿತು ಸೋ ಡಿಕೆ ಶಿವಕುಮಾರ್ ಅವರ ರಕ್ಷಣೆಗೆ ಇಡಿ ಸಂಪುಟ ನಿಂತಿದೆ ಅನ್ನುವಂತ ಆರೋಪವನ್ನ ಕಾಂಗ್ರೆಸ್ ಹೊತ್ತುಕೊಳ್ಳಬೇಕಾಯಿತು ಇದೊಂದು ಕಳಂಕ ಕಪ್ಪು ಚುಕ್ಕೆ ಅನ್ನುವಂತ ಆರೋಪಗಳನ್ನು ಹೊತ್ತುಕೊಳ್ಳಬೇಕಾಯಿತು ಸಿದ್ದರಾಮಯ್ಯನವರು ಈ ಹಂತಕ್ಕೆ ಹೋಗ್ತಾರೆ ಒಬ್ಬ ವಕೀಲರಾಗಿ ಅಂತ ಹೇಳಿ ಪ್ರಶ್ನೆಯನ್ನ ಹಲವರು ಅವರ ಮೇಲೆ ಮಾಡುವಂತದ್ದಾಯಿತು ಇವೆಲ್ಲ ಆದ ನಂತರ ಈಗ ಕೋರ್ಟ್ ನಲ್ಲಿ ಇರುವಂತ ಈ ವಿಚಾರಣೆಯ ಸಂದರ್ಭದಲ್ಲಿ ಕೋರ್ಟ್ ಸರ್ಕಾರದ ನಿರ್ಧಾರ ಸರಿ ಅನ್ನುವಂತದ್ದಾದ್ರೆ ಎದೆ ಒಬ್ಬಿಸಿ ನಡೆಕೊಳ್ಳುತ್ತಾರೆ ತಪ್ಪು ಅನ್ನೋದಾದ್ರೆ ತಲೆ ತಗ್ಗಿಸಿ ನಡೆಯಬೇಕಾಗುತ್ತೆ ಹೈಕೋರ್ಟ್ ನಲ್ಲಿ ಮತ್ತೆ ವಿಚಾರಣೆ ಈಗ ಆರಂಭವಾಗಿದೆ ಕೆಲವತ್ತು ಆ ವಿಚಾರಣೆಯನ್ನ ಮುಂದೂಡಿಕೆಯನ್ನ ಮಾಡಿದ್ರು ಈಗ ಮತ್ತೆ ಹೈಕೋರ್ಟ್ ನಲ್ಲಿ ಕಲಾಪ ಆರಂಭವಾಗಿದೆ ವಿಚಾರಣೆ ಆರಂಭವಾಗಿದೆ 10 ನಿಮಿಷಗಳ ವಿರಾಮದ ಬಳಿಕ ಈಗ ವಿಚಾರಣೆಯನ್ನ ಆರಂಭ ಮಾಡಿದ್ದಾರೆ ಈ ವಿಚಾರಣೆಯಲ್ಲಿ ಈಗ ಫೈನಲ್ ಆಗಿ ಮಧ್ಯಂತರ ಆದೇಶ ಏನಾದರೂ ಬರುತ್ತಾ ಯಾವ ಆದೇಶ ಆಚೆ ಬರುತ್ತೆ ಇವತ್ತು ಸರ್ಕಾರದ ನಿರ್ಧಾರ ಸರಿ ಅಂತ ಹೇಳುತ್ತೋ ಅಥವಾ ಸಿಬಿಐ ನ ಆಕ್ಷೇಪ ಕರೆಕ್ಟ್ ಆಗಿದೆ ಅನ್ನುವಂತದನ್ನ ಹೇಳ್ತಾರ ಸೋ ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ ಮಧ್ಯಂತರ ಆದೇಶ ಹೈಕೋರ್ಟ್ ನಲ್ಲಿ ಮತ್ತೆ ಈಗ ವಿಚಾರಣೆ ಆರಂಭವಾಗಿದೆ ಯತ್ನಾಳ್ ಪರ ವಕೀಲರಿದ್ದಾರೆ ಸಿಬಿಐ ಪರ ವಕೀಲರಿದ್ದಾರೆ ಆ ಕಡೆಗೆ ಡಿಕೆ ಶಿವಕುಮಾರ್ ಪರ ವಕೀಲರಿದ್ದಾರೆ ಇನ್ನು ಸರ್ಕಾರದ ಪರವಾಗಿ ವಕೀಲರು ಕೂಡ ಇದ್ದಾರೆ ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ ಆದೇಶವನ್ನ ಮಧ್ಯಂತರ ಆದೇಶವನ್ನ ನೀಡಲಿದೆ ಹೈಕೋರ್ಟ್ ನಲ್ಲಿ ಈಗ ಸದ್ಯಕ್ಕೆ ವಿಚಾರಣೆ ಮತ್ತೆ ಆರಂಭವಾಗಿದೆ 10 ನಿಮಿಷಗಳ ವಿರಾಮದ ನಂತರ ಸೋ ಇದು ಡಿಕೆ ಶಿವಕುಮಾರ್ ಅವರಿಗೆ ಇವತ್ತು ರಿಲೀಫ್ ಆ ಶಾಕ್ ಅನ್ನೋದನ್ನ ಕಾದು ನೋಡಬೇಕು ಮತ್ತೆ ಸಿಬಿಐ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ ಸರ್ಕಾರದ ನಿರ್ಧಾರವನ್ನ ಆಕ್ಷೇಪಗಳ ಮೇಲೆ ಆಕ್ಷೇಪವನ್ನ ಎತ್ತಾ ಇದೆ ಈ ನಿರ್ಧಾರ ಸರಿಯಲ್ಲ ಅಂತ ಹೇಳಿ ಅದಕ್ಕೆ ಅನೇಕ ಕೇಸ್ಗಳನ್ನು ಕೂಡ ಅಲ್ಲಿ ಹೇಳಿದ್ದಾರೆ ಸೋ ಹಾಗಾಗಿ ಈಗ ಅವೆಲ್ಲವೂ ಕೂಡ ಇದ್ದಾಗಲೂ ಸಹ ಸರ್ಕಾರದ ನಿರ್ಧಾರವನ್ನ ಹೈಕೋರ್ಟ್ ಮಾನ್ಯ ಮಾಡುತ್ತಾ ಅಥವಾ ಇಲ್ವಾ ಸರ್ಕಾರದ ಪೂರ್ವಾನುಮತಿ ವಾಪಸ್ ಆದೇಶಕ್ಕೆ ಸಿಬಿಐ ಆಕ್ಷೇಪವನ್ನ ವ್ಯಕ್ತಪಡಿಸಿದೆ ಒಂದು ಮೂರು ಕೇಸ್ಗಳ ವಿಚಾರವನ್ನ ಮಾಡುತ್ತಾ ಇದೆ ಕಾಂಗ್ರೆಸ್ ಅದಕ್ಕೆ ಸಮರ್ಥನೆಯನ್ನ ಮಾಡ್ಕೊಳ್ಳೋಕೆ ಸಿಬಿಐ ಪರ ಪ್ರಬಲವಾಗಿ ವಾದವನ್ನ ಪ್ರಸನ್ನ ಕುಮಾರ್ ಅವರು ಮಂಡಿಸುತ್ತಾ ಇದ್ದಾರೆ ಮತ್ತೆ ಆಕ್ಷೇಪವನ್ನ ಸಿಬಿಐ ವ್ಯಕ್ತಪಡಿಸಿ ಇದು ಸರಿಯಲ್ಲ ಸರ್ಕಾರದ ಪೂರ್ವಾನುಮತಿ ವಾಪಸ್ ಆದೇಶಕ್ಕೆ ಸಿಬಿಐ ಆಕ್ಷೇಪವನ್ನ ವ್ಯಕ್ತಪಡಿಸಿ ವಾದವನ್ನ ಮಂಡಿಸುತ್ತಾ ಇದ್ದಾರೆ ಸಿಬಿಐ ಪರ ವಕೀಲರಾಗಿರುವಂತ ಪ್ರಸನ್ನ ಕುಮಾರ್ ಅವರು ಕೆಲವೇ ಕ್ಷಣಗಳಲ್ಲಿ ಡಿಕೆ ಶಿವಕುಮಾರ್ ಅವರ ಕೇಸ್ ತೀರ್ಪು ಕೆಲವೇ ಕ್ಷಣಗಳಲ್ಲಿ ಡಿಕೆ ಶಿವಕುಮಾರ್ ಅವರ ಕೇಸ್ ತೀರ್ಪು ಬರಲಿದೆ ಏನಾಗುತ್ತೆ ಆದೇಶ ಬರ್ಸ್ತಾ ಇದ್ದಾರೆ ಹೈಕೋರ್ಟ್ ನ ಮಾನ್ಯ ನ್ಯಾಯ ಮುಖ್ಯ ನ್ಯಾಯಮೂರ್ತಿಗಳು ಕೆಲವೇ ಕ್ಷಣಗಳಲ್ಲಿ ಡಿಕೆ ಶಿವಕುಮಾರ್ ಕೇಸ್ ತೀರ್ಪು ಸೋ ಭಾರಿ ಕುತೂಹಲವನ್ನ ಕೆರಳಿಸಿದಂತ ಸರ್ಕಾರದ ನಿರ್ಧಾರವನ್ನ ಏನು ಮಾಡುತ್ತಾರೆ ಪಬ್ಲಿಕ್ ಟಿವಿಯಲ್ಲಿ ಸೂಪರ್ ಫಾಸ್ಟ್ ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಸೋ ಡಿಕೆ ಶಿವಕುಮಾರ್ ಅವರ ಸಿಬಿಐ ಗೆ ಕೊಟ್ಟಿರುವಂತ ಕೇಸ್ ಅನ್ನು ಸರ್ಕಾರ ಹಿಂಪಡೆದಿರುವಂತ ಕೇಸ್ ಗೆ ಸಂಬಂಧಪಟ್ಟಂತೆ ಈಗ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳು ಆದೇಶವನ್ನ ಬರೆಸ್ತಾ ಇದ್ದಾರೆ ಹೈಕೋರ್ಟ್ ನಲ್ಲಿ ನಡೆಯತಾ ಇರುವಂತ ಪಿನ್ ಟು ಪಿನ್ ಮಾಹಿತಿಯನ್ನು ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಮುರಳಿದರ ಅಪ್ಡೇಟ್ ಅನ್ನು ಕೊಡ್ತಾನೆ ಇದ್ದಾರೆ ಕೆಲವೇ ಕ್ಷಣಗಳಲ್ಲಿ ಡಿಕೆ ಶಿವಕುಮಾರ್ ಕೇಸ್ ತೀರ್ಪು ಕೂಡ ಈಗ ಆಚೆ ಬರುತ್ತೆ